ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನೋಡಿ ಒಂದು ದೊಡ್ಡ ಪೈನಾಪಲ್ ತಗೊಂಡಿದ್ದೀನಿ, ಅಂದ್ರೆ ಅನಾನಸ್ ಹಣ್ಣು. ಇದು ಫುಲ್ ಹಣ್ಣಾಗಿದೆ, ಇವಾಗ ಹೆಚ್ಚು ಹಂತಕ್ಕೆ ಬಂದಿದೆ. ಇವತ್ತೇ ಹೆಚ್ಚಬಹುದು ಅಂತ ಹೇಳಿದ್ದಾರೆ. ಇಲ್ಲೇ ಮನೆ ಹತ್ರನೇ ಬಂದಿದ್ರು ಪೈನಾಪಲ್ಲು ಮತ್ತು ಇನ್ನ ಒಂದು ಹಣ್ಣು, ಎಲ್ಲ ಹಣ್ಣುಗಳು ಬಂದಿತ್ತಲ್ಲ ಆವಾಗ ನಾನು ಪೈನಾಪಲ್ ತಗೊಂಡೆ. ಸಖತ್ತಾಗಿದೆ. ನನ್ನ ಫ್ರೆಂಡ್ ಮಗಳು ಪ್ರೀತಿ ಅನ್ನೋಳು ಪೈನಾಪಲ್ ಗೊಜ್ಜು ಹೇಗೆ ಮಾಡೋದು ಕೇಳಮ್ಮ ಅಂತ ನನಗೆ ಫೋನ್ ಮಾಡಿಸಿದ್ಲಂತೆ. ಅದಕ್ಕೋಸ್ಕರ ಇವತ್ತು ಪ್ರೀತಿಗೋಸ್ಕರ ನಾನು ಪೈನಾಪಲ್ ಗೊಜ್ಜು ಮಾಡ್ತಾ ಇದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಂಡ್ಬಿಟ್ಟು ಆ ನಂತರ ಹೆಚ್ಚಿಬಿಟ್ಟು, ಇದು ಹೆಚ್ಚೋ ಮೆಥಡೇ ಬೇರೆ ಥರ ಇರುತ್ತೆ, ಅದನ್ನು ಹೆಚ್ಚಿಬಿಟ್ಟು ಇವತ್ತು ಪೈನಾಪಲ್ ಗೊಜ್ಜನ್ನು ಮಾಡ್ತಾ ಇದ್ದೀನಿ. ಅದು ಕೂಡ ಸಖತ್ತಾಗಿರುತ್ತೆ. ಈಗ ನಾವು ಸಾಮಾನ್ಯ ಜಾಸ್ತಿ ಎಲ್ಲರೂ ಮನೆಯಲ್ಲೂ ಮಾಡಲ್ಲ, ಮದುವೆ ಮನೆಗಳಲ್ಲೆಲ್ಲ ಮಾಡಿ ತಿಂದಿರ್ತೀವಲ್ಲ ಅದೇ ಥರ ಇರುತ್ತೆ ಇವತ್ತು ಪೈನಾಪಲ್ ಗೊಜ್ಜು. ನೋಡಿ ನೀಟಾಗಿ ಎಲ್ಲ ತೊಳೆದಿದ್ದೀನಿ. ತೊಟ್ಟು ಮತ್ತು ತುದಿ ಎಲ್ಲನ ಹೆಚ್ಚಿಬಿಟ್ಟು ಇವಾಗ ಹೋಳುಗಳನ್ನು ಹೆಚ್ಕೊಳ್ತಾ ಇದ್ದೀನಿ. ಸಖತ್ತಾ ಇದೆ ಪೈನಾಪಲ್ ಮಾತ್ರ ನೋಡಿ, ಎಲ್ಲ ಫುಲ್ ಹಣ್ಣಾಗಿದೆ. ಇವತ್ತೇ ಕೊಯ್ಬೋದು ಅಂತ ಹೇಳಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ನಾನಿವತ್ತು ಕೊಯ್ದು ಇದನ್ನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪೈನಾಪಲನ್ನು ಹೆಚ್ಕೊಂಡು ಈ ರೀತಿ ಉದ್ದುದ್ದ ಪೀಸನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹಣ್ಣಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಹೆಚ್ಚಬೇಕಾದ್ರೆ ನಾನು ಈ ಥರ ಪೀಸ್ ಮಾಡಿಕೊಂಡು ಆಮೇಲೆ ಹೆಚ್ಚಿದ್ದೀನಿ ನೋಡಿ. ಇದರಲ್ಲಿ ರಸ ಬಂದಿದೆ. ಈ ರೀತಿ ಪೀಸ್ ಮಾಡಿಕೊಂಡು ಒಂದು ದೊಡ್ಡ ಬಟ್ಲು ತಗೊಳ್ತಾ ಇದ್ದೀನಿ. ಅದರಲ್ಲಿ ಇವತ್ತು ನಾನು ಪೈನಾಪಲ್ ಗೊಜ್ಜನ್ನು ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಪೀಸನ್ನು ಕೂಡ ಹೆಚ್ಕೊಳ್ತಾ ಇದ್ದೀನಿ ನೋಡಿ. ಪೈನಾಪಲ್ ಹೋಳುಗಳನ್ನೆಲ್ಲ ಈ ರೀತಿ ಚಿಕ್ಕದಾಗಿ ಉದ್ದದ್ವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಸಿಪ್ಪೆ, ಇದು ಮಧ್ಯದ ದಿಂಡು. ಈ ದಿಂಡ ಸಮೇತ ಹೆಚ್ಚಿಬಿಟ್ಟು ನೋಡಿ ಇಷ್ಟು ಹೋಳುಗಳಾಗಿದೆ. ನಾನು ಇವತ್ತು ಗೊಜ್ಜು ಮಾಡಲಿಕ್ಕೆ ಇಷ್ಟು ಹೋಳುಗಳನ್ನು ಬಳಸ್ಕೊಳ್ಳೋದಿಲ್ಲ, ಒಂದು ಬಟ್ಲು ತಗೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ಹೋಳುಗಳನ್ನು ಒಂದು ಸ್ವಲ್ಪ ಸಕ್ಕರೆ ಹಾಕಿ ನೆನೆ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೇಕಾದಾಗ ನಾವು ಜ್ಯೂಸ್ ಮಾಡ್ಕೊಂಡಾದರೂ ತಿನ್ಬೋದು, ಇಲ್ಲ ಹಾಗೆ ಹೋಳುಗಳನ್ನು ಬೇಕಾದರೂ ತಿನ್ಬೋದು. ಆ ರೀತಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ದೊಡ್ಡ ಹಣ್ಣಾಗಿರೋದ್ರಿಂದ ಒಂದು ಬಟ್ಲು ತಗೊಳ್ತಾ ಇದ್ದೀನಿ. ಈಗೆಲ್ಲ ಹೆಚ್ಚಿದ್ದೆಲ್ಲ ಆಯಿತು. ಈ ರೀತಿ ಹೆಚ್ಚಿದ್ರೆ ನೋಡಿ ಈ ಚುಕ್ ಚುಕ್ಕಿ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ, ಏನು ಹೆಚ್ಚು ಅಂತ ಅಗತ್ಯ ಇರಲ್ಲ. ನಾವು ಮೊದಲೇ ಸಿಪ್ಪೆ ಹೆಚ್ಚಿಬಿಟ್ರೆ ಈ ಚುಕ್ ಚುಕ್ಕಿ ಇದೆಲ್ಲ ಬರುತ್ತೆ, ಮತ್ತೆ ಅದನ್ನ ಹೆಚ್ಚಬೇಕಾದ್ರೆ ಮತ್ತೆ ತುಂಬ ತೊಂದರೆ ಆಗುತ್ತೆ ಅಂತ ನಾನು ಈ ರೀತಿ ಹೆಚ್ಚಿದ್ದೀನಿ. ಪೈನಾಪಲ್ನ ಬೇರೆ ಬೇರೆ ಮೆಥಡಲ್ಲಿ ಹೆಚ್ಚುತ್ತಾರೆ, ನನಗೆ ಬಂದಿದ್ದು ಈ ರೀತಿ ಹೆಚ್ಚಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಹೆಚ್ಕೊಳ್ಳಿ ನೋಡಿ. ಪೈನಾಪಲ್ ಹೋಳುಗಳನ್ನು ಹೆಚ್ಕೊಂಡಿದ್ದಾಗಿದೆ. ಈಗ ನಾನು ಮಿಕ್ಕಿದ್ದು ಇಂಗ್ರೀಡಿಯೆಂಟ್ಸು ಅಂದರೆ ಇದಕ್ಕೆ ಮಸಾಲೆ ರುಬ್ಬಿ ಮಾಡಬೇಕು ಪೈನಾಪಲ್ ಗೊಜ್ಜನ್ನು, ಅದಕ್ಕೆ ಏನೇನು ಸಾಮಾನು ಅಂತ ತೋರಿಸ್ತಾನೆ ನೋಡಿ. ಪೈನಾಪಲ್ಲು ಇದು ಒಂದು ಬಟ್ಲು ಪೀಸಿಗೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ, ನೀವು ಹಸಿ ತೆಂಗಿನಕಾಯಿ ಬೇಕಾದರೂ ಹಾಕ್ಬೋದು ನೋಡಿ. ಇದು ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ಕಡಲೆಬೇಳೆ, ಒಂದು ಚಮಚ ಉದ್ದಿನ ಬೇಳೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಮೆಂತ್ಯ, ಒಂದೇ ಒಂದು ಲವಂಗ ತೊಗೊಂಡಿದ್ದೀನಿ, ಎಳ್ಳು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆಬೇಳೆಗೆ ಹೋಲಿಸಿದ್ರೆ ಕಡಲೆಬೇಳೆಗೆ ಒಂದೂವರೆ ಪಟ್ಟು ಎಳ್ಳು ತೊಗೊಂಡಿದ್ದೀನಿ ನೋಡಿ. ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಇದು ಬೆಲ್ಲ ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಗುಂಟೂರು ಮತ್ತು ಬ್ಯಾಡಿಗೆ ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಟೋಟಲಿ ಒಂದು 8 ಹತ್ತಿದೆ
ಇಷ್ಟನ್ನೆಲ್ಲ ಉಪಯೋಗಿಸ್ಕೊಂಡು ಇವತ್ತು ಪೈನಾಪಲ್ ಗೊಜ್ಜು ಮಾಡ್ತಾ ಇದ್ದೀನಿ. ಇದು ತುಂಬ ಸಕ್ಕತ್ತಾಗಿರುತ್ತೆ. ನಾವು ಫಸ್ಟು ಹುರ್ಕೋಬೇಕು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಒಂದು ಲವಂಗ, ಒಂದು ಸ್ವಲ್ಪ ಬಿಳಿ ಎಳ್ಳು, ಒಂದು ಸ್ವಲ್ಪ ಕೊಬ್ಬರಿನೂ ಹುರ್ಕೋಬೇಕಾಗುತ್ತೆ, ಒಣಮೆಣಸಿನ್ಕಾಯಿ. ಇದನ್ನೆಲ್ಲ ಹುರ್ಕೊಂಡು ರುಬ್ಬಿ ಮಾಡಬೇಕು. ನಾವು ಫಸ್ಟು ಇದನ್ನೆಲ್ಲ ಹುರ್ಕೊಂಡು ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ಹುರಿದಾದ್ಮೇಲೆ. ಅದನ್ನು ಅದು ತಣ್ಣಗಾಗೋ ಅಷ್ಟೊತ್ತಿಗೆ ಪೈನಾಪಲ್ಲನ್ನ ಬೇಯಕ್ಕಿಡಬೇಕು. ಆ ನಂತರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಆ ನಂತರ ಮಿಕ್ಕಿದ್ದು ಕೆಲಸ ಮಾಡ್ಕೋಬೇಕು. ಫಸ್ಟು ಹುರಿಯೋಣ ಎಲ್ಲ. ನೋಡಿ, ನಾನು ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟು ಒಂದು ಕಡಲೆಬೇಳೆ ಹುರಿತಾ ಇದ್ದೀನಿ. ನಾವೀಗ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಇದನ್ನೆಲ್ಲ ಹುರ್ಕೊಂಡು ಹಾಕೋತೀವಲ್ಲ, ಅದೇ ಮಸಾಲೆ. ಇದಕ್ಕೆ ನಾವು ಕೊತ್ತಂಬರಿ ಕಾಳು ಬೇರೆ ಏನು ಹಾಕ್ಕೊಳ್ಳೋದಿಲ್ಲ. ನೋಡಿ, ಕಡಲೆಬೇಳೆ ಹುರಿದಿದ್ದಾಗಿದೆ. ಈಗ ಅದೇ ರೀತಿ ಉದ್ದಿನಬೇಳೆ ಕೂಡ ಹುರ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ, ಮೆಂತ್ಯ ಎಲ್ಲ ಎರಡು ಒಟ್ಟಿಗೆ ಹಾಕ್ತೀನಿ. ನೋಡಿ, ಇದು ಕೂಡ ಆಗಿದೆ. ಇದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಎಳ್ಳು ಕೂಡ ಹುರ್ಕೋತಾ ಇದ್ದೀನಿ. ಇದು ಕಾವಲ ಇರುತ್ತೆ ಸಣ್ಣ ಊರಿನಲ್ಲಿ, ಒಂದೆರಡು ಸುತ್ತಿಂಗ್ ಆಡಿಸಿದ್ರೆ ಸಾಕು ಎಳ್ಳು ಹುರ್ಕೊಂಡಿರುತ್ತೆ. ಈಗ ನೋಡಿ, ಮೆಣಸಿನ್ಕಾಯಿನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ನಾಲ್ಕು ನಾನು ಗುಂಟೂರು ಹಾಕಿದ್ದೀನಿ, ಇನ್ನು ಮಿಕ್ಕಿದ ಬ್ಯಾಡ್ಗೆ ಹಾಕಿದ್ದೀನಿ, ಎರಡು ಇರಲಿ ಅಂತ. ನಾನು ಹುಣಸೇಹಣ್ಣು ಕೂಡ ತಗೊಂಡಿದ್ದೀನಿ, ಯಾಕೆಂದರೆ ಪೈನಾಪಲ್ಲು ಅಷ್ಟೊಂದು ಹುಳಿ ಇಲ್ಲ, ಒಂದು ಸ್ವಲ್ಪ ಸ್ವೀಟೇ ಇದೆ, ಹಣ್ಣಾಗಿದೆಯಲ್ಲ, ಅದಕ್ಕೆ ಹುಣಸೇಹಣ್ಣು ಕೂಡ ತಗೊಂಡಿದ್ದೀನಿ. ನೋಡಿ, ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದು ಮೆಣಸಿನ್ಕಾಯಿ ಹುರಿದಿದೆಯಲ್ಲ, ಇದರೊಳಗಡೆ ಒಣ ಕೊಬ್ಬರಿ ಇದು ಈ ಬಿಸಿಗೆನೆ ಒಂದು ಸ್ವಲ್ಪ ಹುರ್ಕೊಳ್ಳುತ್ತೆ. ನೋಡಿ, ಆಫ್ ಮಾಡಿದ್ದೀನಿ ನಾನು, ಹಾಕಿ ಹಾಗೆ ಬಿಡಬಾರ್ದು, ಒಂದು ಸ್ವಲ್ಪ ಇದು ಮಾಡಬೇಕು. ನೋಡಿ, ಮೆಣಸಿನ್ಕಾಯಿ ಕೂಡ ಹದವಾಗಿ ಹುರ್ಕೊಂಡಿದೆ. ಇದು ಕೂಡ ಒಂದು ಸ್ವಲ್ಪ ಗರಿ ಗರಿ ಅನ್ನೋಂಗಾಗುತ್ತೆ. ಆಮೇಲೆ ನಾವು ಗೊಜ್ಜನ್ನು ಒಂದು ಸ್ವಲ್ಪ ಇಟ್ಟು ಊಟ ಮಾಡಿದ್ರು ಅಳಿಸೋದಿಲ್ಲ ಬೇಗ. ನೋಡಿ, ಕಾಳುಗಳನ್ನು ಕೂಡ ಅದರೊಳಗಡೆ ಹಾಕ್ತಾ ಇದ್ದೀನಿ, ಎಲ್ಲ ಹದವಾಗಿ ಹುರ್ಕೊಂಡಿದ್ದೀನಿ ಕೆಂಪಿಗೆ. ಈಗ ಇದೆಲ್ಲ ಒಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಳೋಣ. ಫಸ್ಟ್ ಪುಡಿ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಮಸಾಲೆ ರುಬ್ಕೊಳ್ಳೋಣ. ನೋಡಿ, ಗ್ಯಾಸ್ ಮೇಲೆ ಪೈನಾಪಲ್ ಹಾಕಿ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ನೋಡಿ, ಒಂದು ಸ್ವಲ್ಪ ನೀರು ಹಾಕಿ ಈಗ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಿ ನಾವು ಖಾರ ರುಬ್ಕೊಳ್ಳೋ ಅಷ್ಟು ತನಕ ಇದು ಒಂದು ಸಣ್ಣ ಊರಿನಲ್ಲಿ ಬೇಯ್ತಾ ಇರಲಿ. ನೋಡಿ, ಸಣ್ಣ ಉರಿ ಮಾಡಿ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಇದು ಸಾಫ್ಟ್ ಆಗಬೇಕು, ಇನ್ನು ಒಂದು ಸ್ವಲ್ಪ ಬೇಯಬೇಕು. ಇನ್ನು ಒಂದು ನಿಮಿಷ ಬೇಯಲಿ. ನೋಡಿ, ಹುರಿದಿದ್ದೆಲ್ಲ ತಣ್ಣಗಾಗಿದೆ. ಅದ್ರ ಜೊತೆ ನೋಡಿ, ಹುಣಸೇಹಣ್ಣು ಬೆಲ್ಲ ನೆನ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಖಾರ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಈ ಹದದಲ್ಲಾಗಿದೆ, ಚೆನ್ನಾಗಾಗಿದೆ. ಇದನ್ನೆಲ್ಲ ಒಂದು ಸ್ವಲ್ಪ ಗೋರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಹೆಚ್ಚಿಸ್ಕೋತಾ ಇದ್ದೀನಿ. ಈಗ ನೋಡಿ, ಮೆತ್ತಗೆ ಚೆನ್ನಾಗಿ ಬೆಂದಿದೆ, ನೀರಿನಂಶ ಕೂಡ ಇಲ್ಲ, ಸಖತ್ತಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಖಾರನ ಹಾಕ್ತೀನಿ ರುಬ್ಬಿದ್ದು. ತೀರ ಗಟ್ಟಿಗೆ ಮಾಡ್ಕೋಬಾರ್ದು, ತೀರ ತೆಳುವಾಗೂ ಮಾಡ್ಕೋಬಾರ್ದು. ಇದನ್ನು ನೋಡಿ ಒಂದು ಹದಕ್ಕೆ ಮಾಡ್ಕೋಬೇಕು. ನೋಡಿ, ಈ ರೀತಿ ಆಗಿದೆ. ಇನ್ನು ಸ್ವಲ್ಪ ನೀರು ಹಿಡಿಸುತ್ತೆ,
ನೀರು ಹಾಕ್ತಿದು ಇವಾಗ ಇದನ್ನ ಕುದಿಸ್ಕೊಳ್ಳೋಣ ಕಡಲೆಬೇಳೆ ಉದ್ದಿನ ಬೇಳೆ ಮತ್ತೆ ತೆಂಗಿನಕಾಯಿ ಕೊಬ್ಬರಿನ ರುಬ್ಬಿದೀವಲ್ಲ ಅದಕ್ಕೆ ಇನ್ನ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಜೋರುರಿ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ನಾನು ರುಬ್ಬಲಿಕ್ಕೆ ಉಪ್ಪು ಅರಿಶಿನ ಎಲ್ಲ ಹಾಕಿದ್ದೆ ಇದು ಚೆನ್ನಾಗಿ ಕುದಿಲಿ ನೋಡಿ ಸಕ್ಕತ್ತಾಗಿ ಬಂತು ಪೈನಾಪಲ್ ಗೊಜ್ಜು ಇನ್ನ ಕುದಿಬೇಕಿದು ನೋಡಿ ಇದು ಗಟ್ಟಿಗೆ ಆಗುತ್ತೆ ಇನ್ನ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಈಗ ಕುದಿ ಬರ್ತಾ ಇದೆ ಹಾಗೆ ಬಿಡಬಾರದು ಕೈ ಆಡತಾನೆ ಇರಬೇಕು ತಳ ಹಿಡಿಯುತ್ತೆ ಯಾಕೆಂದ್ರೆ ಗಟ್ಟಿ ಇರುತ್ತಲ್ಲ ಅದಕ್ಕೆ ಗೊಜ್ಜು ಸಕ್ಕತ್ತಾಗಿದೆ ಸ್ವಲ್ಪ ಹೀಗೆ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕೆಲವೊಂದು ಕಡೆ ಊಟಕ್ಕೆಲ್ಲ ಬಡಿಸ್ತಾರಲ್ಲ ಬಡಿಸ್ತಾರೆ ಜಾಸ್ತಿ ಹೋಳುಗಳು ಇರೋದಿಲ್ಲ ನಾನು ಸ್ವಲ್ಪ ಸಾಕಷ್ಟು ಹೋಳುಗಳನ್ನು ಹಾಕಿದ್ದೀನಿ ಒಂದು ಬಟ್ಲು ಹಾಕಿದ್ದೀನಿ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಕುದಿಲಿ ಒಂದು ಸ್ವಲ್ಪ ಆಮೇಲೆ ಒಗ್ಗರಣೆ ಹಾಕಬೇಕು ನೋಡಿ ಇದರಲ್ಲಿ ಒಗ್ಗರಣೆ ಹಾಕ್ತಾ ಇದೀನಿ ಇಂಗು ಒಂದೆರಡು ಒಣ ಮೆಣಸಿನಕಾಯಿ ಒಂದು ಸ್ವಲ್ಪ ಕರಿಬೇವು ಸಾಸಿವೆ ಎಣ್ಣೆ ಎಣ್ಣೆ ಒಗ್ಗರಣೆನೆ ಹಾಕ್ತಾ ಇದೀನಿ ಇದಕ್ಕೆ ತುಪ್ಪ ಹಾಕೋ ಅಗತ್ಯ ಇಲ್ಲ ನೋಡಿ ಪಕ್ಕದೊಲೆನಲ್ಲಿ ನಾನು ಒಗ್ಗರಣೆ ಇಟ್ಟಿದ್ದೀನಿ ಈಗ ಸಾಸಿವೆ ಹಾಕ್ತಾ ಇದೀನಿ ನೋಡಿ ಕರಿಬೇವು ಒಣ ಮೆಣಸಿನಕಾಯಿ ಕೂಡ ಹಾಕಿ ಈಗ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಸ್ವಲ್ಪ ಈ ಒಗ್ಗರಣೆನ ಗೊಜ್ಜಿಗೆ ಹಾಕೋಣ ನೋಡಿ ಸಕ್ಕತ್ತಾಗಿರುವಂಥ ಗೊಜ್ಜು ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ಹಿಂಗಿನ ಒಗ್ಗರಣೆ ಹಾಕಿದ್ದಕ್ಕೂ ಅದಕ್ಕೂ ಸಕ್ಕತ್ತಾಗಿದೆ ಗೊಜ್ಜು ನೋಡಿ ಗೊಜ್ಜು ಮಾಡಿದ್ದೆಲ್ಲ ಆಯಿತು ಟೇಸ್ಟ್ ನೋಡಿದ್ರೆ ಒಂದು ಸ್ವಲ್ಪ ಉಪ್ಪು ಸಾಲದೆ ಹೋಗಿದೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡ್ಬಿಡ್ತೀನಿ ಈಗ ಗೊಜ್ಜು ರೆಡಿ ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಗೊಜ್ಜು ಏನು ಫೈನ್ ಆಗಿದೆ ಸಖತ್ತಾಗಿದೆ ಯಾವುದಕ್ಕೆ ಬೇಕಾದರೂ ಬಳಸ್ಬೋದು ನೀವು ಅನ್ನ ಮುದ್ದೆ ಕೂಡ ಊಟ ಮಾಡ್ಬೋದು ಗೊತ್ತಾ ನೋಡಿ ಹದವಾಗಿದೆ ಗೊಜ್ಜು ತೀರ ಗಟ್ಟಿಗೆ ಮಾಡ್ಕೋಬಾರ್ದು ತೀರ ತೆಳುವು ಮಾಡ್ಕೋಬಾರ್ದು ಇದೇ ರೀತಿ ಇರಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್